ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಸೊ ನೀವು ಚೆನ್ನಾಗಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಿರ್ತೀರಾ, ಸೊ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ಹೇಗೆ ಅನಿಸುತ್ತೆ ವಿಡಿಯೋ ಅಂತ ಕಮೆಂಟ್ ಕೂಡ ಮಾಡಿ. ಸೊ ಎಲ್ರಿಗೂ ಒಂಥರ ಕ್ರೇವಿಂಗ್ಸ್ ಇರುತ್ತೆ ಅಲ್ವಾ, ಏನಾದರೂ ತಿನ್ನಬೇಕು, ಏನಾದರೂ ಮಾಡಬೇಕು ಅಂತ ಹೇಳಿ. ಸೊ ನಾನು ಇವತ್ತು ಈಸಿಯಾಗಿ ಒಂದು ಹಾಲು ಕೋವಾ ಅಥವಾ ಹಾಲು ಪೇಡೆನ ಮಾಡ್ತಾ ಇದ್ದೀನಿ. ಅದು ತುಂಬಾ ಈಸಿಯಾಗಿರುತ್ತೆ, ಮನೆಯಲ್ಲಿ ಒಂದು 4 ಇಂಗ್ರೀಡಿಯೆಂಟ್ಸಿಂದ ಇದನ್ನು ಮಾಡ್ಕೊಳ್ಬಹುದು, ತುಂಬಾ ಈಸಿಯಾಗಿರುತ್ತೆ. ಸೊ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹೇಗೆ ಅನಿಸುತ್ತಾ ಕಮೆಂಟ್ ಕೂಡ ಮಾಡಿ. ಸೊ ಬನ್ನಿ ಈ ಒಂದು ವಿಡಿಯೋನ ಹೇಗಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು 1 ಕಪ್ಪು ಮಿಲ್ಕ್ ಪೌಡರ್ನ ತೊಗೊತಾ ಇದ್ದೀನಿ. ಇದು ಈಸಿಯಾಗಿ ಎಲ್ಲ ಸ್ಟೋರ್ಗಳಲ್ಲೂ ಅವೈಲೇಬಲ್ ಇರುತ್ತೆ, ಹಾಗೆಯೇ ಮನೆಯಲ್ಲೇ ಎಲ್ಲರ ಮನೆಯಲ್ಲೂ ಆಲ್ಮೋಸ್ಟ್ ಇದ್ದೇ ಇರುತ್ತೆ ಅಂತ ಭಾವಿಸ್ತೀನಿ. ಹಾಗೆಯೇ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು, ಅದರಲ್ಲಿ 1/4 ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಸ್ವಲ್ಪ 1 ಚಿಟಿಕೆಯಷ್ಟು ಉಪ್ಪು, ಹಾಗೆ ಸ್ವಲ್ಪ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ಇದಕ್ಕೆ ಮೈದಾ ಹಿಟ್ಟು ಯೂಸ್ ಮಾಡದೇ ಇದ್ರೂ ಗೋಧಿ ಹಿಟ್ಟಿಂದ ಫುಲ್ ಯೂಸ್ ಮಾಡ್ಕೊಳ್ಬಹುದು. ಹಾಗೆ ಸ್ವಲ್ಪ ತುಪ್ಪನ ಬಿಸಿ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಅದು ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿ ಬರುತ್ತೆ. ಈ ಒಂದು ಹಾಲು ಪೇಡ ತುಂಬಾ ಟೇಸ್ಟ್ಫುಲ್ ಆಗಿರುತ್ತೆ. ಹಾಗೆಯೇ ಹಾಲನ್ನು ಕೂಡ ಅಷ್ಟೇ ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇವಾಗ ಎಲ್ಲವನ್ನು ಇಷ್ಟೇ 4 ಇಂಗ್ರೀಡಿಯೆಂಟ್ಸು, ತುಂಬ ಏನು ಯೂಸ್ ಆಗೋದಿಲ್ಲ. ನೋಡ್ತಾ ಇರ್ಬೋದು ಮಿಲ್ಕ್ ಪೌಡ್ರ್ ಹಾಲಿನ ಪುಡಿ ತೊಗೊಂಡಿದ್ದೀನಿ, ಸ್ವಲ್ಪ ಗೋಧಿ ಹಿಟ್ಟು, ಅದ್ರ ಜೊತೆ 1/4 ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ, ಅದು ಕರಗಿಸ್ಕೊಂಡು ಜೊತೆಗೆ ಹಾಲನ್ನು ಕೂಡ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು, ಹಾಗೆಯೇ ಸೋಡಾ, ಎರಡನ್ನೂ ಹಾಕ್ಕೊಳ್ಬೇಕಾಗತ್ತೆ. ಹಾಗೆ ಚೆನ್ನಾಗಿ ಹೂವನ್ನೇ ಉಬ್ಬಿ ಬರಬೇಕಲ್ವ, ಹಾಗಾಗಿ ಸ್ವಲ್ಪ ಸೋಡಾ ಹಾಕ್ಕೊಂಡಿದ್ದೀನಿ. ಇನ್ನಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಇವಾಗ ಹಿಟ್ಟನ್ನು ನಾದ್ಕೋಬೇಕು, ಸ್ವಲ್ಪ ಟೈಟಾಗಿ ನಾದ್ಕೋಬೇಕಾಗುತ್ತೆ ಡಾಟನ್ನು. ಆ ರೀತಿಯಾಗಿ ಗಟ್ಟಿಯಾಗಿರಬೇಕು, ಸ್ವಲ್ಪ ಚಪಾತಿ ಅದಕ್ಕಿಂತ ಸ್ವಲ್ಪ ಗಟ್ಟಿನೇ ಅನ್ಬೋದು. ಆ ರೀತಿಯಾಗಿ ಇವಾಗ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಸ್ವಲ್ಪ ಟೈಟಾಗಿ ಹಿಟ್ಟನ್ನು ನಾದ್ಕೊಂಡು ಮೇಲ್ಗಡೆ ಸ್ವಲ್ಪ ಕವರ್ ಮಾಡಿ ಇಡಬೇಕಾಗತ್ತೆ. ಮೇಲ್ಗಡೆ ಮಾಯಿಶ್ಚರ್ ಹೋಗಬಾರ್ದು, ಸಾಫ್ಟಾಗಿ ಇರಬೇಕು ಅಂದರೆ ಈ ರೀತಿ ಕವರ್ ಮಾಡಿ ಇಡಬೇಕು. ಹಾಗೆಯೇ ಒಂದು ಕಡೆ ಸಿರಪ್ನ ಮಾಡ್ಕೊಳ್ಬೇಕಾಗತ್ತೆ, ಶುಗರ್ ಸಿರಪ್ನ. ಯಾವ ರೀತಿ ನಾವು ಗುಲಾಬ್ ಜಾಮೂನ್ ಬೇರೆ ಥರ ಸ್ವೀಟ್ಸ್ ಈ ರೀತಿ ಮಾಡ್ತೀವಲ್ವ ಅದೇ ರೀತಿಯಾಗಿ, ಬಟ್ ಇದು ಒಂಥರ ಡಿಫ್ರೆಂಟ್ ಆಗಿರುತ್ತೆ, ತುಂಬಾ ಸಿಂಪಲ್. ಹಾಗೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇಷ್ಟೊಂದು ಸಾಫ್ಟ್ ಆಗಿರೋಂಥ ಸ್ವೀಟ್ ಅನಿಸುತ್ತೆ, ನೀವು ಖಂಡಿತ ನಿಮಗೆ ಆಶ್ಚರ್ಯ ಅನಿಸುತ್ತೆ. ಇಷ್ಟೊಂದು ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿರುತ್ತೆ. ನಾವು ಮನೆಯಲ್ಲಿ ಏನಾದರೂ ಸ್ವೀಟ್ಸು ಏನಾದರೂ ಮಾಡಬೇಕು ಅಂದಾಗ ಈ ಒಂದು ಸ್ವೀಟನ್ನು ಆರಾಮಾಗಿ ಈಸಿಯಾಗಿ ಮಾಡ್ಕೊಳ್ಬಹುದು. ನಾನಿಲ್ಲಿ 1 ಕಪ್ ಆಗೋಷ್ಟೇ ತೊಗೊಂಡಿದ್ದೀನಿ ಅಲ್ವಾ, ಸಕ್ಕರೆನೂ ಕೂಡ ನಾವು 1 ಕಪ್ ತೊಗೊಂಡಿದ್ದೀವಿ. 2 ಕಪ್ಪು ಹಿಟ್ಟನ್ನಾಗಿದೆ ಅಲ್ವಾ, ಆಲ್ರೆಡಿ ಇದು ಸ್ವೀಟ್ ಸ್ವೀಟೇ ಇರುತ್ತೆ. ಹಾಗಾಗಿ 1 ಕಪ್ ಆಗೋಷ್ಟು ದಪ್ಪನ ಸಕ್ಕರೆ ಅದನ್ನ ಹಾಕೊಂಬಿಟ್ಟು ಅದಕ್ಕೆ 2 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಅದನ್ನೇ ಕುದಿ ಬರಲಿಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಈ ಸೈಡು ಹಿಟ್ಟಿತ್ತಲ್ವ, ಅದನ್ನ 2 ಪಾರ್ಟಿಷನ್ನ ಮಾಡ್ಕೊಂಬಿಟ್ಟು ಇದನ್ನ ಚೆನ್ನಾಗಿ ಇವಾಗ ರೋಲ್ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟೇ ಚಪಾತಿ ನಾರ್ಮಲಾಗಿ ಯಾವ ರೀತಿ ಉತ್ತೇವಲ್ವ ಅದೇ ರೀತಿ ಇವಾಗ ಇದನ್ನ ಉದ್ಕೊಳ್ತಾ ಇದ್ದೀನಿ. ಬಟ್ ಇದನ್ನು ತೆಳು ಬೇಡ, ಸ್ವಲ್ಪ ತಿಕ್ಕ ಇರಬೇಕು, ದಪ್ಪ ಆಗಿರಬೇಕು, ತುಂಬ ದಪ್ಪ ಬೇಡ ತೆಳು ಬೇಡ, ಒಂದು ಮೀಡಿಯಮ್ ಸೈಜ್ ಅಷ್ಟು ಇಟ್ಕೋಬೇಕಾಗತ್ತೆ. ಈ ರೀತಿ ನೋಡ್ತಾ ಇರ್ಬೋದು, ನಾನು ಒಂದು 3 ಚಪಾತಿ ಸೇರಿದ್ರೆ ಆಗತ್ತಲ್ವಾ ದಪ್ಪನಾಗಿ, ಥಿಕ್ನೆಸ್ಸು ಆ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಹಾಗೆ ಸೈಡ್ಸ್ ಎಲ್ಲ ಇವಾಗ ಚೆನ್ನಾಗಿ ಕಟ್ ಮಾಡ್ಕೊಂಡ್ಬಿಡ್ತೀನಿ, ಅಂದರೆ ಚೆನ್ನಾಗಿ ಶೇಪ್ ಬರಬೇಕು ನೋಡಿ, ಹಾಗಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಅದನ್ನ ನೆಕ್ಸ್ಟ್ ಮತ್ತೇ ಮಾಡ್ಕೊಳ್ತೀನಿ. ಹಾಗಾಗಿ ಜೊತೆಗೆ ಇವಾಗ ಸೈಡ್ಸ್ ಎಲ್ಲನೂ ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ತುಂಬ ನಿಮಗೆ ಯಾವ ಬೇಕಾಗುತ್ತೆ ಶೇಪು ಆ ರೀತಿಯಾಗಿ ನಾವು ಕೊಟ್ಕೊಳ್ಬೇಕಾಗತ್ತೆ. ನಾನೇನಿಲ್ಲ, ಸ್ಕ್ವೇರ್ ಶೇಪನ್ನೇ ಕೊಟ್ಕೊಳ್ತಾ ಇದ್ದೀನಿ, ಬೇಕಿದ್ರೆ ಡೈಮಂಡ್ ಶೇಪು ಈ ರೀತಿಯಾಗಿ ಮಾಡ್ಕೊಳ್ಬಹುದು. ನೋಡ್ತಾ ಇರ್ಬೋದು ನಾನು ಇವಾಗ ಈ ರೀತಿಯಾಗಿ ಸ್ಕ್ವೇರ್ ಶೇಪ್ ಒಳಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ಮಾಲ್ ಸೈಜ್ ಕಟ್ ಮಾಡ್ಕೊಳ್ಬೇಕಾಗತ್ತೆ, ತುಂಬ ದೊಡ್ಡದಾಗಿ ಬೇಡ. ಇದು ಎಣ್ಣೆಯಲ್ಲಿ ಹಾಕಿದ ಮೇಲೆ ಏನಾಗ್ಬಿಡುತ್ತೆ, ಉಬ್ಕೊಂಡು ಬರುತ್ತೆ, ತುಂಬಾ ಸಾಫ್ಟ್ನೆಸ್ಸು ಬರುತ್ತೆ, ಚೆನ್ನಾಗತ್ತೆ. ಸೊ ನೋಡ್ತಾ ಇರ್ಬೋದು ಈ ರೀತಿಯಾಗಿ ನಾನು ಇವಾಗ ಕಟ್ ಮಾಡಿ ಎಲ್ಲನೂ ಹೀಗೆ ಇದೇ ರೀತಿಯಾಗಿ ಕಟ್ ಮಾಡಿ ಎತ್ತಿಟ್ಕೊಂಡ್ರೆ ಆಯ್ತು ಅನ್ನೋ ಕಾರಣಕ್ಕೆ ಕಟ್ ಮಾಡಿ ಒಂದು ಪ್ಲೇಟಿಗೆ ಹಾಕಿ ಸೈಡ್ ಎತ್ತಿಟ್ಕೊಳ್ತಾ ಇದ್ದೀನಿ. ಜೊತೆಗೆ ಇನ್ನು ಮಿಕ್ಕಿತ್ತಲ್ವ ಅದು ಹಿಟ್ಟನ್ನು ಕೂಡ ಇದೇ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ಶೇಪು, ಬೇಕಿದ್ರೆ ಬೇರೆ ಶೇಪನ್ನು ನೀವು ಕೊಟ್ಕೊಳ್ಬಹುದು. ಹಾಗೆ ಈ ಒಂದು ಸ್ವೀಟ್ನ ನೀವು ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ, ಇದು ಮನೆಯಲ್ಲಿ ಮಾಡಿದ್ದ ಅಂತಾರೆ ನೋಡಿ, ಆ ರೀತಿಯೇ ಇರುತ್ತೆ. ಮಾರ್ಕೆಟಲ್ಲಿ ಏನೋ ತಂದಿರ್ಬೋದು ಹಿಟ್ಟನ್ನು ಅದರಿಂದ ಮಾಡಿದ್ದೀರಾ ಅಂತ ಖಂಡಿತ ಹೀಗೆ ಹೇಳ್ತಾರೆ. ಹಸ್ಬೆಂಡ್ ಕೂಡ ಹಾಗೆ ಅಂದರು, ತುಂಬ ಚೆನ್ನಾಗಿತ್ತು ಟೇಸ್ಟ್, ಸಖತ್ತಾಗಿತ್ತು ಕೂಡ ಹೇಳಿದರು. ಸೊ ಇವಾಗ ಈ ರೀತಿಯಾಗಿ ಕಟ್ ಮಾಡಿಕೊಂಡೆ. ಸೊ ಸಿಂಪಲ್ಲಾಗಿ ಒಂದು 10 ನಿಮಿಷ ಎಲ್ಲ ರೆಡಿ ಆಗಿಬಿಡುತ್ತೆ. ಹಾಗೆಯೇ ಇವಾಗ ಎಣ್ಣೆನ ಒಂದು ಸೈಡು ತುಂಬ ಚೆನ್ನಾಗಿ ಕಾಯಲಿಕ್ಕೆ ಇಟ್ಕೊಂಡಿದ್ದೆ. ಫಸ್ಟ್ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೋಬೇಕು, ನಂತರ ಏನು ನಾವು ಕಟ್ ಮಾಡಿಟ್ಕೊಂಡಿದ್ದೆಲ್ಲ ಪೇಡ ನಾನು ಹಾಕೋ ಟೈಮಲ್ಲಿ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಇವಾಗ ಚೆನ್ನಾಗಿ ರೆಡಿ ಮಾಡಿಟ್ಕೊಂಡಿರೋಂಥ ಪೇಡ ಹಾಕ್ಕೊಂಡ್ರೆ ಆಯಿತು.
ಇವಾಗ ಚೆನ್ನಾಗಿ ಈಗ ಎಣ್ಣೆಂತೂ ಕಾದಿದೆಯಲ್ವಾ, ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಡಿಸ್ಕೊಳ್ತಾ ಬರಬೇಕು. ಹಾಗೆ ಇದು ಗೋಲ್ಡನ್ ಬ್ರೌನ್ ಆಗ್ತಾ ಇರಬೇಕು, ತುಂಬಾ ಚೆನ್ನಾಗಿ ಕಲರು ಬರುತ್ತೆ. ಇದು ಮಿಲ್ಕ್ ಪೌಡ್ರ್ ಹಾಕಿದೆ ಅಲ್ವಾ, ಹಾಗಾಗಿ ಕಲರು ತುಂಬಾ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಹೀಗೆ ಉಬ್ಕೊಂಡು ಮೇಲ್ಗಡೆ ಎಲ್ತೆಲ್ಲ ತೀಲ್ತಾ ಬಂದ್ಬಿಡುತ್ತೆ. ಅಂದರೆ ಒಂದು ಥಿಕ್ನೆಸ್ ಇತ್ತಲ್ವಾ, ಆ ಥಿಕ್ನೆಸ್ ಈಗ ಡಬಲ್ ಆಗಿರುತ್ತೆ, ಅಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿರುತ್ತೆ. ಸೊ ಈ ರೀತಿಯಾಗಿ ಕಲರ್ ಬಂದಿದೆ. ಇವಾಗ ನಾನು ಇದು ಚೆನ್ನಾಗಿ ಫ್ರೈ ಆಗಿದೆ, ಒಂದು ಪ್ಲೇಟಲ್ಲಿ ತೆಗೆದು ಬಿಡ್ತೀನಿ. ಇವಾಗ ಮತ್ತೆ ಏನು ಉಳಿದಿತ್ತಲ್ವ ಅವನ್ನ ಮತ್ತೆ ಹಾಕೊಂಬಿಟ್ಟು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡ್ತೀನಿ. ಇದು ತುಂಬ ಟೇಸ್ಟ್ ಆಗಿರುತ್ತೆ, ಒಂದು ಫ್ಲೇವರ್ ಅಂತೂ ಅಷ್ಟು ಚೆನ್ನಾಗಿನೇ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಡೆಫಿನೆಟ್ಲಿ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಯಾರಾದರೂ ಬಂದಾಗ ಆಗಿರ್ಬೋದು, ನಮಗೆ ಕ್ರೇವಿಂಗ್ಸ್ ಆಗ್ತಾ ಇರ್ಬೋದು, ಸ್ವೀಟ್ ತಿನ್ನಬೇಕು ಏನಾದರೂ ಮಾಡಬೇಕಂದಾಗ ಈ ರೀತಿಯಾಗಿ ಈಸಿಯಾಗಿ ಮನೆಯಲ್ಲಿ ಮಾಡಿ. ಎರಡು ಬೌಲ್ ಹಿಟ್ಟಿಂದ ತುಂಬಾ ಈ ರೀತಿಯಾದಂಥ ಪೇಡಗಳು ರೆಡಿ ಆಗುತ್ತೆ. ಎಷ್ಟೊಂದು ಟೇಸ್ಟ್ಫುಲ್ ಆಗಿರುತ್ತೆ ಅಂತ ಖಂಡಿತ ನಿಮಗೂ ಇಷ್ಟ ಆಗುತ್ತೆ, ಮನೆಯವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಅಷ್ಟು ಚೆನ್ನಾಗಿರೋಂಥ ಸ್ವೀಟ್ ಇದು, ತುಂಬಾ ಚೆನ್ನಾಗಿ ಆಗಿರುತ್ತೆ. ಸೊ ಇವಾಗ ಇದು ಕೂಡ ಚೆನ್ನಾಗಿ ಕಲರ್ ಕೂಡ ಟರ್ನ್ ಆಗಿದೆ. ಸೊ ಇವಾಗ ಇದನ್ನು ಕೂಡ ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಆಲ್ರೆಡಿ ಒಂದು ಶುಗರ್ ಸಿರಪ್ ಕೂಡ ಮಾಡ್ಕೊಂಡಿದ್ದೆ, ಅದಕ್ಕೆ ಸ್ವಲ್ಪ ಟೇಸ್ಟ್ಗೆ ಅಂತ ಹೇಳಿಬಿಟ್ಟು ಏಲಕ್ಕಿ ಪೌಡ್ರು ಕೂಡ ಹಾಕ್ಕೊಂಡಿದ್ದೆ. ನೋಡ್ತಾ ಇರ್ಬೋದು ಇವಾಗ ಶುಗರ್ ಶಿರಪ್ಪಲ್ಲಿ ಎಲ್ಲನೂ ನಾವು ರೆಡಿ ಮಾಡ್ಕೊಂಡಂಥ ಪೇಡಾನ ಹಾಕ್ಕೊಂಡ್ಬಿಟ್ಟು ಇವಾಗ ಚೆನ್ನಾಗಿ ಒಂದು ಟೈಮ್ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಅವರ್ ಆದರೂ ಇಟ್ಕೋಬೇಕು, ಅಥವಾ ಹಾಫ್ ಆನ್ ಅವರ್ ಅಷ್ಟಾದ್ರೂ ಇರೋ ಚೆನ್ನಾಗಿ ಒಂದು ನೆನಿಕೆ ಬಿಡಬೇಕು. ನೋಡ್ತಾ ಇರ್ಬೋದು ಇವಾಗ ಒಂದು ಹಾಫ್ ಆನ್ ಅವರ್ ಆದಮೇಲೆ ನಾನು ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಶುಗರ್ ಸಿರಪ್ನೆಲ್ಲ ಹೀರ್ಕೊಂಡು ತುಂಬಾ ಸಾಫ್ಟ್ನೆಸ್ ಬಂದಿರುತ್ತೆ. ಇಷ್ಟೊಂದು ಚೆನ್ನಾಗಿರುತ್ತೆ ಅಂದರೆ ಬಾಯಲ್ಲಿ ಇಟ್ಟರೆನೂ ಕರಗಬೇಕು, ಅಷ್ಟೊಂದು ಚೆನ್ನಾಗಿರೋಂಥ ಸ್ವೀಟು ರೆಡಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಈ ಸ್ವೀಟು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗೈತಿ, ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಇದನ್ನು ಸರ್ವ್ ಮಾಡ್ತೀನಿ. ಇಷ್ಟೊಂದು ಚೆನ್ನಾಗಿರುತ್ತೆ ಅಂದರೆ ನಂಗೆ ತುಂಬಾ ಇಷ್ಟ ಆಯಿತು. ಅಷ್ಟೇ ಇಲ್ಲ, ನಮ್ಮ ಧೃತಿಗೂ ಕೂಡ ಇಷ್ಟ ಆಯಿತು, ಹಸ್ಬೆಂಡ್ ಕೂಡ ತುಂಬಾ ಇಷ್ಟಪಟ್ಟು ತಿಂದರು, ತುಂಬಾ ಚೆನ್ನಾಗಿ ಅನ್ಸುತ್ತೆ. ಒಂದು ಗುಲಾಬ್ ಜಾಮೂನ್ ತಿನ್ನೋರು ಅವಾಗ ಟೈಮಿಗೆ ಗುಲಾಬ್ ಜಾಮೂನ್ ಮಾಡ್ಕೋ ಆಗದೇ ಇದ್ದಾಗ ಈ ರೀತಿಯಾದಂಥ ಸ್ವೀಟನ್ನು ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಅನಿಸುತ್ತೆ ಈ ಸ್ವೀಟು. ಸೊ ಈ ರೀತಿಯಾಗಿರೋಂಥ ಸ್ವೀಟ್ಸು ಆಗಿದೆ, ಬೇರೆ ರೀತಿಯಾದಂಥ ಫುಡ್ಗಳಾಗಿರ್ಬೋದು, ಹಾಗೆಯೇ ಈ ಅಂಥ ರೆಸಿಪೀಸ್ಗಳಿಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೆ. ಎಲ್ರಿಗೂ ಓಕೆ, ಥ್ಯಾಂಕ್ ಯು, ಬಾಯ್.